Hi, welcome back to Mahiti Duniya YouTube channel, my dear students and friends. So, even the video daily KMF Niyamakati Vandu Yenu Stay Agittu Adanna Teravu Madidare Andre Stay Vacant Madidare. So, other bagge in detail Mahiti Northa Hogona Idanna Yake Stay Madidare GPSTR Assistant Professor Adanna Yake Stay Madilla Ella Mahitiyanna in detail agi tilkolta Hogona. So, ನೀವೇನಾದರೂ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೀವು ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ಇನ್ಫಾರ್ಮೇಷನ್ಗಳನ್ನು ಮಿಸ್ ಮಾಡ್ಕೊಳ್ತಾ ಇರ್ತೀರ ಅನ್ನೋದು ನನ್ನ ಒಂದು ಭಾವನೆ. ಸೊ ಲೆಟ್ಸ್ ಮೂವ್. ಸೊ ಕರ್ನಾಟಕ ಹಾಲು ಮಹಾಮಂಡಳ KMF 487 ವಿವಿಧ ಹುದ್ದೆಗಳ ನೇಮಕಾತಿ ಕುರಿತಂತೆ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಿಸಲು ವಿಧಿಸಿದ್ದ ಅಂದರೆ ಫೈನಲ್ ಲಿಸ್ಟೇ ಇನ್ನು ಏನು ತಯಾರಿಸಿದ್ರು ಅದನ್ನೇ ಅದಕ್ಕೆ ಮಧ್ಯಂತರ ತಡೆಯಾಜ್ಞೆಯನ್ನು ಹೈಕೋರ್ಟ್ ತೆರವುಗೊಳಿಸಿದೆ. ಅದಕ್ಕೆ ಇವರು ಸ್ಟೇ ಕೊಟ್ಬಿಟ್ಟಿದ್ರು ಇನ್ನು ಫೈನಲ್ ಲಿಸ್ಟ್ಗೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಐತಪ್ಪನಹಳ್ಳಿ ಹಾಲು ಉತ್ಪಾದಕರ ಸಂಘ ಸೇರಿ 5 ಸಂಘಗಳು ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದ ಮುಖ್ಯ ನ್ಯಾಯಮೂರ್ತಿ ಪ್ರಸನ್ನ ಬಾಲಚಂದ್ರ ವರಾಳೆಯವರು ಮತ್ತು ನ್ಯಾಯಮೂರ್ತಿ MGS ಕಮಲ್ ಅವರಿದ್ದ ನ್ಯಾಯಪೀಠ ತಡೆಯಾಜ್ಞೆ ತೆರವುಗೊಳಿಸಿದೆ. ಓಕೆ, ಏನಿದು ಇಶ್ಯೂ? ನೇಮಕಾತಿಗೆ ಸಂಬಂಧಿಸಿದಂತೆ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಿಸಿ ನೇಮಕಾತಿ ಆದೇಶ ನೀಡಲು ಅನುಮತಿಸಿದೆ. ಆದರೆ ಆಯ್ಕೆ ಪಟ್ಟಿ ಪ್ರಕಟ ಮತ್ತು ನೇಮಕಾತಿ ಆದೇಶ ನೀಡಿರುವುದು ಅರ್ಜಿಯ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತದೆ. ವೆರಿ ಇಂಪಾರ್ಟೆಂಟ್ ಲೈನ್. ಸ್ಟೇ ರಿಮೂವ್ ಮಾಡಿದ್ದಾರೆ, ಬಟ್ ಫೈನಲ್ ಆರ್ಡರ್ ಏನಿರುತ್ತೆ ಆ ಆದೇಶಕ್ಕೆ ಒಳಪಟ್ಟಿರುತ್ತದೆ. ವಿಚಾರಣೆ ವೇಳೆ ಅರ್ಜಿದಾರ ಪರವಾಗಿ ವಾದ ಮಂಡಿಸಿದ ಹಿರಿಯ ವಕೀಲ DR ರವಿಶಂಕರ್ ನೇಮಕದಲ್ಲಿ ವ್ಯಾಪಕ ಅಕ್ರಮಗಳು ನಡೆದಿವೆ. ಲಿಖಿತ ಪರೀಕ್ಷೆಯಲ್ಲಿ ಕನ್ನಡವೂ ಒಂದು ವಿಷಯವಾಗಿದೆ, ಆದರೆ ನೇಮಕ ಪರೀಕ್ಷೆಗಳನ್ನು ನಡೆಸಿ ಅನುಭವವೇ ಇಲ್ಲದ ಕನ್ನಡದ ಬಗ್ಗೆ ಒಂದು ಸ್ವಲ್ಪವೂ ಜ್ಞಾನವೇ ಇಲ್ಲದ ಗುಜರಾತ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಮ್ಯಾನೇಜ್ಮೆಂಟ್ಗೆ ಅವಕಾಶ ನೀಡಲಾಗಿದೆ. ಸೊ ಅದಕ್ಕೂ ಮುಖ್ಯವಾಗಿ ಲಿಖಿತ ಪರೀಕ್ಷೆಯ ಫಲಿತಾಂಶವನ್ನು ಸಂದರ್ಶಕರಿಗೆ ನೀಡಿದ್ದಾರೆ. ಇದು ನಿಯಮ ಬಾಹಿರ, ಹಾಗಾಗಿ ತಡೆ ನೀಡಬೇಕು ಅಂತ ಕೋರಿದ್ದಾರೆ. ಸೊ ಕನ್ನಡ ಒಂದು ಆಪ್ಷನಲ್ ಸಬ್ಜೆಕ್ಟ್ ಇರುತ್ತೆ. ಸೊ ಕನ್ನಡನೇ ಗೊತ್ತಿಲ್ಲದವರು ಗುಜರಾತ್ ಅನ್ನೋ ಒಂದು ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಮ್ಯಾನೇಜ್ಮೆಂಟ್ಗೆ ಅವಕಾಶ ಕಲ್ಪಿಸಲಾಗಿದೆ ಅಂತ ಹೇಳಿದ್ದಾರೆ. ಸೊ ಈ ಅಕ್ರಮ ನೇಮಕದ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆ CID ನಿರ್ದೇಶನ ನೀಡಬೇಕು ಎಂದು ಅರ್ಜಿಯಲ್ಲಿ ಕೋರಲಾಗಿದೆ. ಅಲ್ಲದೆ ತನಿಖೆ ಮುಗಿಯುವವರೆಗೂ ನೇಮಕ ತಡೆ ಹಿಡಿಯುವಂತೆ ಕೋರಿದ್ದ ಮನವಿಯನ್ನು ಪುರಸ್ಕರಿಸುವಂತೆಯೂ ನಿರ್ದೇಶನ ಮಾಡಬೇಕಂತ ಮನವಿ ಮಾಡಿದ್ದರು. ಸೊ ಓವರಾಲ್ ಏನಾಗಿದೆ ಇದು? ಸೊ 1:1 ಅಂತಿಮ ಪಟ್ಟಿ ಪ್ರಕಟಿಸಲು ವಿಧಿಸಿದ್ದ ಸ್ಟೇ ಅನ್ನು ರಿಮೂವ್ ಮಾಡಲಾಗಿದೆ. ಓಕೆ, ಸೊ ಇಲ್ಲಿ ಏನು ಅಕ್ರಮ ನಡೆದಿದೆ ಅಂಥೇಳಿ ಒಂದು ವಾದ ನಡೆದಿದೆ. ಸೊ ಆ ಅಕ್ರಮದ ವಾಸನೆಯಲ್ಲಿ ಇದೆ. ಸೊ ಇಂಥ ಒಂದು ಪ್ರಕರಣಗಳಿಗೆ ಅವರು ಸ್ಟೇನ ವೇಕೆಂಟ್ ಮಾಡ್ತಾ ಇದ್ದಾರೆ. ಸೊ GPSTR ಅಲ್ಲಿ ಯಾವುದೇ ರೀತಿಯ ಅಕ್ರಮ ನಡೆದಿಲ್ಲ. ಇಟ್ಸ್ ಅ ಪ್ಯೂರ್ಲಿ ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಾಬ್ಲಮ್ ಇರೋದರಿಂದ ಇದಕ್ಕೂ ಕೂಡ ತಡೆಯಾಜ್ಞೆ ರಿಮೂವ್ ಮಾಡೇ ಮಾಡ್ತಾರೆ ಮುಂಬರುವ ದಿನಗಳಲ್ಲಿ. ಈಗ ಹೇಗಿದ್ದರೂ 3 ವಿಭಾಗಕ್ಕೆ ಯಾವುದೇ ತೊಂದರೆ ಇಲ್ಲ. ಇನ್ನು 1 HK ವಿಭಾಗ, ಇದು ಕೂಡ ಯಾವ ಅಭ್ಯರ್ಥಿಗಳ ತೊಂದರೆ ಇಲ್ಲ. ಇಲ್ಲಿ ಆಗ್ತಾ ಇರೋದು ಸರ್ಕಾರದ ನಿಯಮಗಳ ಅದು ಅವರು ಯಾವ ಥರ ಕಾಲಕಾಲಕ್ಕೆ ನಿಯಮಗಳನ್ನು ಹೊರಡಿಸ್ತಾ ಇದ್ದಾರೆ ಅದರದ್ದು ಪ್ರಾಬ್ಲಮ್, ಅದರದ್ದು ಇಶ್ಯೂ ಇರೋದರಿಂದ. ಸೊ ನೇಮಕ ಅಕ್ರಮ ಆಗಿರೋದೇ ತಡೆ ಆಗಿರೋದರಿಂದ GPSTR KPTCL ಅಸಿಸ್ಟೆಂಟ್ ಪ್ರೊಫೆಸರ್. ಸೊ KPTCL ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಗೊತ್ತಿಲ್ಲ ನಮಗೆ ಯಾವ ಥರ ಅಕ್ರಮ ನಡೆಯುತ್ತೆ ಅಂಥೇಳಿ. ಸೊ GPSTR ಮಾತ್ರ ಪ್ಯೂರ್ ಆ್ಯಂಡ್ ಕ್ಲಿಯರ್ ಇದೆ. ಸೊ ಹಾಗಾಗಿ ಇದನ್ನು ಕೂಡ ತೆರವು ಮಾಡ್ತಾರೆ. ಸೊ ಬಹಳಷ್ಟು ಜನ ಅಭ್ಯರ್ಥಿಗಳಿಗೆ ಡೌಟ್ ಇರುತ್ತೆ, April 24 May 20 ರಜಾ ಇದೆ ಅಲ್ಲ ಹೇಗೆ ಅಂತ. ಸೊ ಇಂಥ ಒಂದು ಸ್ಟೇ ಆಗಿರತಕ್ಕಂಥ ಮಧ್ಯಂತರ ಆದೇಶ ತಡೆ ಹಿಡಿದಿರತಕ್ಕಂಥ ಕೇಸ್ಗಳಿಗಾಗಿ ಅವರು ಈ ಒಂದು ತಿಂಗಳಲ್ಲಿ ಒಂದು ಸುಮಾರು 6-8 ದಿನ ಕೆಲವೊಂದು ಡೇಟ್ಸ್ಗಳಲ್ಲಿ ಸೊ ಓಪನ್ ಇಟ್ಕೊಂಡಿರ್ತಾರೆ ಕೋರ್ಟ್ನ. ಸೊ ಅದು ಪ್ರಿನ್ಸಿಪಲ್ ಬೆಂಚ್ ಆಗಿರ್ಬೋದು ಅಥವಾ ಇನ್ನು ಉಳಿದ ವಿಭಾಗೀಯ ಪೀಠಗಳಾಗಿರ್ಬೋದು, ಇಂಥ ಒಂದು ತುರ್ತು ಪರಿಸ್ಥಿತಿಗಳನ್ನು ತಗೊಂಡು ಅವರು ಕೇಸನ್ನು ಮುಂದುವರೆಸ್ತಾರೆ. ಯಾಕಂದರೆ ಸೊ ಒಂದು ಗಮನದಲ್ಲಿಟ್ಕೋಬೋದು, May 29 ಸೊ ಇನ್ನೊಂದು ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗುತ್ತೆ. ಸೊ May 20 ಇವರು ಕೋರ್ಟ್ ವಾಪಸ್ ಬಂದರೆ ಈ ಒಂದು ವಾರದಲ್ಲಿ ಯಾರಿಗೇನು ಮಾಡೋಕ್ಕೆ ಬರೋದಿಲ್ಲ. ಸೊ ಹೀಗಂತ ಒಂದು ತುರ್ತು ಪರಿಗಣನೆ, ತುರ್ತು ಒಂದು ಕೇಸ್ ಅಂತ ಇದನ್ನು ಕನ್ಸಿಡರ್ ಮಾಡಿ ಸೊ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಶಿಕ್ಷಕರಿಗೆ ಮತ್ತು ಸ್ಟೂಡೆಂಟ್ಸ್ ಅಂದರೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಭವಿಷ್ಯದಲ್ಲಿ ಅನ್ನೋ ಒಂದು ದೃಷ್ಟಿಯಿಂದ 13,351 ಶಿಕ್ಷಕರ ನೇಮಕಾತಿ ಆದಷ್ಟು ಬೇಗ ಆಗುತ್ತೆ ಅನ್ನೋ ಒಂದು ಬೇಡಿಕೆಯನ್ನು ಮತ್ತು ವಾದವನ್ನು ಅಡ್ವೊಕೇಟ್ ಜನರಲ್ ಅವರು ಕೋರ್ಟ್ ಮುಂದೆ ತಗೊಂಡು ಹೋದರೆ ಮಾತ್ರ ಈ ಕೆಲಸ ಆಗುತ್ತೆ. ಸೊ ಇಲ್ಲಿ ಇಚ್ಛಾಶಕ್ತಿಯೇ ಅಂತಲೇ ಮತ್ತೆ ಬರುತ್ತೆ. ಸೊ ಇಲ್ಲಿ ಯಾವ ವಿದ್ಯಾರ್ಥಿಗಳು ಯಾವ ಒಬ್ಬ ಮನುಷ್ಯ ಏನು ಮಾಡಿದ್ರೂ ಏನು ಆಗೋದಿಲ್ಲ ಈ ಒಂದು ಪರಿಸ್ಥಿತಿಯಲ್ಲಿ. ಇಟ್ಸ್ ಓನ್ಲಿ ಅಡ್ವೊಕೇಟ್ ಜನರಲ್ ಆ್ಯಂಡ್ CAC ವಿಚ್
has to convince the court to give dates to proceed for the next stay vacant process. Okay, so this is it. We'll see in the next video about the next update. Thank you. We'll see.